ತಾಲೂಕಿನ ತಡಗವಾದಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಕಾಂಗ್ರೆಸ್ ಬೆಂಬಲಿತವಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ ಹಾಗೂ ಸಿಬ್ಬಂದಿಗಳು ಕರ್ತವ್ಯ ಲೋಪ ಎಸಗುತ್ತಿದ್ದಾರೆಂದು ಆರೋಪಿಸಿ ಮಾಜಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ವಿತರಣೆಯಲ್ಲಿ ತಾರತಮ್ಯ, ಆಶ್ರಯ ಮನೆ ಹಂಚಿಕೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸೇರಿದಂತೆ ಹಲವು ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆಂದು ಒಂದು ತಡಗವಾಡಿ ಗ್ರಾಮ ಪಂಚಾಯಿತಿಯಿಂದ ಏನು ಕೆಲಸಗಳನ್ನ ಮಾಡ್ತಾ ಇಲ್ವೋ, ಸಾಮಾನ್ಯ ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ವೋ, ಆ ಕೆಲಸಗಳನ್ನ ಮಾಡಲೇಬೇಕು. ನಾವೇನು ಕಾನೂನಾತ್ಮಕವಾಗಿ ಅನ್ನೋದನ್ನು ಸಿರಿಯಸ್ ಮುಖಾಂತರ ಸಿರಿಯಸ್ ಗಮನಕ್ಕೆ ತಂದು ಅದಕ್ಕೆ ಕಾರ್ಯಗತ ಮಾಡಲಿಕ್ಕೆ, ಮತ್ತು ಶ್ರೀರಂಗಪಟ್ಟಣದಲ್ಲಿ ನಡೀತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮೇಲಾಗಿ ನಮ್ಮ ಡಿ ಎಸ್ ಒನ್ ಸರಸ್ವತಿಯವರ ಮಧ್ಯ ಅವರ ಇಂಟರ್ಪ್ರಿಟೇಷನ್ಸು ಆಗಿ ನಡೀತಕ್ಕಂಥ ಕೆಲವು ಘಟನೆಗಳ ಬಗ್ಗೆ ಸಿ ಎಸ್ ಅವ್ರ ಗಮನಕ್ಕೆ ತಂದಿದ್ದೀವಿ. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಒ ಶಾಂತಾ ಎಂ ಹುಲ್ಮನಿಯವರು, ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ, ದೂರುಗಳನ್ನು ಆಧರಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. 200 ರೂಪಾಯಿ 200 ಹಂಚಿಸ್ಲಿ ಬಿಡಿ, ಬಡವನ್ ತಲುಪಿಸ್ಲಿ ಬಿಡಿ, ಈ ಕೆಲಸ ಆಗ್ಬೇಕು ಅನ್ನುವಂಥದ್ದನ್ನ ಸಿ ಎಸ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರು ಬಂದು ಈಗ ಕಳೆದ ಒಂದು 15 ದಿವಸಕ್ಕೆ ಬಂದಿದ್ದಾರೆ. ಅವ್ರಿಗೂ ಕಳೆದ ಒಂದು ತಿಂಗಳಿಂದನೂ ಸಿ ಎಮ್ ಅವ್ರ ಪ್ರೋಗ್ರಾಮು, ಮತ್ತೊಂದು ಏನು ಬಿದ್ದಂಥ ಮಳೆಯಿಂದ ಮಳೆ ಪರಿಹಾರದ್ದು ಮತ್ತೊಂದು ಮುಗಿದೊಂದು ಕೆಲಸದಿಂದ ಒತ್ತಡದಲ್ಲಿದ್ದೀನಿ, ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಈಡೇರಿಸ್ತೀನಿ ಅಂತ ಒಂದು ಆತ್ಮವಿಶ್ವಾಸದೊಂದಿಗೆ ಇಲ್ಲಿಂದ ತೆರಳ್ತಾ ಇದ್ದೀನಿ. ಕುತಂತ್ರ ಇದು ರಾಜಕಾರಣದ ಕುತಂತ್ರ, ಬರ್ತಕ್ಕಂಥ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು 4 ವರ್ಷ 8 ತಿಂಗಳಿಂದ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಈಗ ಸೃಷ್ಟಿ ಮಾಡ್ತಾರೆ ಅಂದರೆ ಈ 4 ತಿಂಗಳಲ್ಲಿ ಏನಪ್ಪ ಇವರು ಮಾಡದಿರೋದು? ಈ 4 ವರ್ಷದಿಂದ 8 ತಿಂಗಳಿಂದ ಏನು ಮಾಡ್ತಿದ್ರು? 4 ವರ್ಷ 8 ತಿಂಗಳಿಂದ ಮಾಡದಿರ್ತಕ್ಕಂಥ ಕೆಲಸ ಇವತ್ತೇ ಹಾಕ್ಕೊಂಡ್ಬೇಕು? ಇವತ್ತು ಜ್ಞಾಪಕ ಆಗ್ಬಿಟ್ಟಿದ್ರ ಜನ? ಇವತ್ತು ಹಕ್ಕಪತ್ರಗಳು ಕೊಟ್ಟಿರೋ ಹಕ್ಕಪತ್ರಗಳನ್ನ ರಿನಿವೇಟ್ ಮಾಡ್ಕೊಡೋಕೆ ಇವತ್ತು ಅತಿ ಆಗಿದಾರ? ಹಕ್ಕಪತ್ರಗಳು ಇವ್ರಿಗೆ ನಿಮ್ಮ ಇಷ್ಟ ಬಂದಾಗ ಬರ್ಕೊಟ್ಬಿಡೋಕೆ ಪಂಚಾಯತಿ ಪಿ ಡಿ ಒ ಮೇಲೆ ಅಧಿಕಾರ ಚಲಾಯಿಸ್ಬಿಟ್ಟು ಮಾಡಿಬಿಟ್ರೆ ನಾವು ಮಿಕ್ಕವ್ರು ಏನು ಮಾಡ್ತಾರೆ? ಗ್ರಾಮ ಪಂಚಾಯತಿ ಇರೋದಕ್ಕೆ, ಗ್ರಾಮ ಸಭೆ ಮಾಡೋದಕ್ಕೆ ಈ ವ್ಯವಸ್ಥೆ ಅಂತ ನಾನೇ ಕೂತು ಬರ್ಕೊಟ್ಬಿಡ್ಬೋದಲ್ಲ? ಅದೇನೋಪ್ಪ ಒಂದು ವಾರ ಆಗದೇ ಇರುವಂತ ಕೆಲಸ. ಪ್ರತಿಭಟನೆಯಲ್ಲಿ ತಳಗವಾದಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಧು, ಲೋಕೇಶ್, ಮುಖಂಡರಾದ ಗವಿಗೌಡ, ವಿಜಯ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು. ಸುಳ್ಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿಯನ್ನು ಕಬಳಿಸಿರುವ ಬಲಾಢ್ಯ ಜಾತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಶಿವಶಂಕರ್ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ಆಶಯದಂತೆ ಎಸ್ಸಿ ಎಸ್ಟಿ ಹಾಗೂ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಕೊಟ್ಟು ಅವರನ್ನು ಸಂಪೂರ್ಣ ಸಬಲೀಕರಣ ಮಾಡುವ ಉದ್ದೇಶವಿತ್ತು, ಆದರೆ ಈಗ ಅದು ದುರುಪಯೋಗವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಈ ಕುರಿತು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಪಂಡಿತಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಬಿ ಉಷಾ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಗೌರಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಬಿ ಉಷಾ ಅವರನ್ನು ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಬಿ ಉಷಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ ಘೋಷಿಸಿದ್ರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಕೆ ರವೀಂದ್ರ ಕುಮಾರ್ ಮಾತನಾಡಿ, ನಮ್ಮ ನಾಯಕರಾದ ಪಿಎಂ ನರೇಂದ್ರ ಸ್ವಾಮಿಯವರ ಮಾರ್ಗದರ್ಶನದಂತೆ ಪಂಚಾಯಿತಿ 14 ಸದಸ್ಯರುಗಳು ಒಟ್ಟುಗೂಡಿ ಬಾಚನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಬಿ ಉಷಾ ಕೋಮ್ಲೇಟ್ ಮಂಜುನಾಥ್ ರವರನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲಾ ಮುಖಂಡರು ಹಾಗೂ ಸದಸ್ಯರುಗಳಿಗೆ ಧನ್ಯವಾದ ತಿಳಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪಿಎಂ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲರೂ ಮುನ್ನಡೆಯಬೇಕು ಎಂದರು. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂತಹ ನರೇಂದ್ರ ಸ್ವಾಮಿಯವರ ಮಾರ್ಗದರ್ಶನದಂತೆ ನಾವು ಪಂಚಾಯಿತಿಯ ಎಲ್ಲ 14 ಸದಸ್ಯರು ಒಟ್ಟುಗೂಡಿ ಇವತ್ತು ಬಾಚನಹಳ್ಳಿ ಗ್ರಾಮದ ಶ್ರೀಮತಿ ಉಷಾ ಕೋಮ್ಲೇಟ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಿರ್ತೇವೆ. ಈ ಒಂದು ಆಯ್ಕೆಗೆ ಸಹಕಾರ ನೀಡತಕ್ಕಂಥ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ ಮತ್ತು ಎಲ್ಲ ಸದಸ್ಯರಿಗೂ ಧನ್ಯವಾದ ಅರ್ಪಿಸ್ತಾ, ಮುಂದಿನ ದಿನಗಳಲ್ಲೂ ಸಹ ನಮ್ಮ ಪಂಚಾಯಿತಿ
ಇದೇ ರೀತಿ ಒಗ್ಗಟ್ಟಾಗಿ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಮುನ್ನಡೆಯಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಬಯಸಿ ನನ್ನ ಮಾತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಟಿ ಬಿ ನಾಗರಾಜು, TAPCMS ಉಪಾಧ್ಯಕ್ಷ ಜಯಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಷ್ಮರಾಜ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವಿಶ್ವಾಸ್ ಪುಟ್ಟಸ್ವಾಮಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಮುಟ್ಟನಡೆ ಅಂಬರೀಷ್, ಮುಖಂಡರಾದ ಬಿಕೆ ರವೀಂದ್ರಕುಮಾರ್, ಅಮೃತ್ ಕಂಠೇಶ್, ನಂಜುಂಡಸ್ವಾಮಿ, ಶಿವು, ಪಿಡಿಒ ಯಶಸ್ವಿನಿ, ಗ್ರಾಮ ಪಂಚಾಯತಿ ಸದಸ್ಯರು, ಸಿಬ್ಬಂದಿ ಇದ್ದರು.